ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನ ನಾನು ಅಲೋವೆರಾ ಅಂದರೆ ಲೋಳೆ ಸರದ ಬಗ್ಗೆ ಕಂಪ್ಲೀಟ್ ಆಗಿ ಅದರ ಡೀಟೇಲ್ಸ್ನ ನಾನು ಹೇಳ್ತೀನಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಲೋಳೆ ಸರದಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಇದರಲ್ಲಿ ವಿಟಮಿನ್ ಎ ಇದೆ, ಸಿ, ಬಿ, ಇ, ಕ್ಯಾಲ್ಸಿಯಂ, ಮೆಗ್ನೇಷಿಯಂ, ಪೊಟ್ಯಾಷಿಯಂ, ಫೋಲಿಕ್ ಆಮ್ಲಗಳು ಯಥೇಚ್ಛವಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಅಲೋವೆರಾ ಅನೇಕ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದೆ. ಉರಿ ಊತಗಳನ್ನು ಗುಣ ಮಾಡುವಂತಹ ಒಂದು ಶಕ್ತಿ ಅಲೋವೆರಾದಲ್ಲಿದೆ ಅಂತಲೇ ಹೇಳ್ಬೋದು. ಇದು ಜೀರ್ಣಕ್ರಿಯೆಯನ್ನು ಸಹ ಹೆಚ್ಚಿಸುತ್ತದೆ. ಅಲೋವೆರಾ ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿರಿಸುತ್ತದೆ. ಇದು ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾದ ಗುಣಮಟ್ಟವನ್ನು ಸಹ ಹೆಚ್ಚಿಸುತ್ತದೆ. ಮಧುಮೇಹ ರೋಗಿಗಳಿಗೆ ಇದು ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಅಧ್ಯಯನದ ಪ್ರಕಾರ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುವ ಮೂಲಕ ಅಲೋವೆರಾ ಟೈಪ್ 2 ಮಧುಮೇಹದಿಂದ ಬಳಲುತ್ತಿರುವ ಜನರಿಗೆ ಸಹಾಯ ಮಾಡುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇನ್ನು ತೂಕ ನಷ್ಟಕ್ಕೆ ಬಂದರೆ ಇದು ತೂಕ ನಷ್ಟಕ್ಕೆ ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು. ಅಲೋವೆರಾವನ್ನು ಸೇವಿಸುವುದರಿಂದ ವ್ಯಕ್ತಿಯ ತೂಕವನ್ನು ನಿಯಂತ್ರಿಸಬಹುದು. ಇದು ರೋಗ ನಿರೋಧಕ ಶಕ್ತಿ ಮತ್ತು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಹೃದ್ರೋಗಿಗಳು ಅಲೋವೆರಾ ಬಳಸುವುದನ್ನು ತಪ್ಪಿಸಬೇಕು, ಏಕೆಂದರೆ ಅಲೋವೆರಾ ದೇಹದಲ್ಲಿ ಪೊಟ್ಯಾಷಿಯಂ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಇದು ಹೃದಯ ಬಡಿತವನ್ನು ಅನಿಯಮಿತಗೊಳಿಸುತ್ತದೆ. ಸೊ ಹಾರ್ಟ್ ಪೇಷೆಂಟ್ಗಳು ಇದನ್ನು ಬಳಸೋದು ಬೇಡ ಫ್ರೆಂಡ್ಸ್, ಇದು ಅವರಿಗೆ ಸೈಡ್ ಎಫೆಕ್ಟನ್ನು ಉಂಟು ಮಾಡುತ್ತೆ. ಚರ್ಮದ ಅಲರ್ಜಿ ಇದ್ದವರು ಸಹ ಅಲೋವೆರಾದಿಂದ ದೂರ ಇರಿ. ಇನ್ನು ಪುರುಷರು ಶೇವ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಗಾಯಗಳಾದರೆ ಲೋಳೆ ಸರವನ್ನು ಹಚ್ಚಿಕೊಂಡರೆ ನೋವು, ಗಾಯ, ರಕ್ತ ಬರುವುದು ನಿಲ್ಲುತ್ತದೆ. ತುಂಬಾ ಒಳ್ಳೇದಲ್ವಾ, ಶೇವ್ ಮಾಡ್ಕೊಳ್ಬೇಕಾದ್ರೆ ಏನಾದರೂ ಗಾಯ ಆದರೆ ಅದನ್ನು ಅಲೋವೆರಾವನ್ನು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಚಳಿಗಾಲದಲ್ಲಿ ಚರ್ಮ ಒಡೆಯುವುದು, ಒಣಗುವುದು ಸಾಮಾನ್ಯ. ಆಗ ಲೋಳೆ ಸರದ ದ್ರವವನ್ನು ಜೇನಿನೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿ 15 ನಿಮಿಷದ ಬಳಿಕ ತೊಳೆದರೆ ಮುಖದ ಕಾಂತಿ ಹೆಚ್ಚುತ್ತದೆ. ಇನ್ನು ಗರ್ಭಿಣಿ ಮಹಿಳೆಯರಿಗೆ ಹೊಟ್ಟೆಯ ಭಾಗದಲ್ಲಿ ಗೆರೆಗಳು ಉಂಟಾದರೆ ಆ ಭಾಗದಲ್ಲಿ ನಿತ್ಯವೂ ಲೋಳೆ ಸರವನ್ನು ಹಚ್ಚುತ್ತಾ ಬಂದರೆ ಕೆಲ ದಿನಗಳಲ್ಲಿ ಗೆರೆಗಳು ಮಾಯವಾಗುತ್ತದೆ. ಇನ್ನು ಹಲ್ಲಿನ ಆರೋಗ್ಯಕ್ಕೆ ಬಂದರೆ ಅಲೋವೆರಾ ಜ್ಯೂಸನ್ನು ಸೂಕ್ಷ್ಮ ಜೀವಿ ಪ್ರತಿರೋಧಕ ಗುಣಗಳಿವೆ. ಸೊ ಇದನ್ನು ನಿಮ್ಮ ಒಸಡು ಮತ್ತು ಹಲ್ಲುಗಳನ್ನು ಶುಚಿಗೊಳಿಸುತ್ತದೆ. ಅಲೋವೆರಾ ಜ್ಯೂಸ್ ಮೌತ್ ಫ್ರೆಷ್ನರ್ ಆಗಿ ವರ್ಕ್ ಮಾಡುತ್ತೆ. ಇದು ಬಾಯಿಯ ದುರ್ವಾಸನೆಯನ್ನು ಸಹ ಹೋಗಲಾಡಿಸುತ್ತದೆ ಅಂತಲೇ ಹೇಳ್ಬೋದು. ಇದು ಬಾಯಿಯ ಹುಣ್ಣು ಮತ್ತು ಒಸಡಲ್ಲಿ ರಕ್ತ ಬರುವ ಸಮಸ್ಯೆಯನ್ನು ಸಹ ತಡೆಯುತ್ತದೆ ಫ್ರೆಂಡ್ಸ್. ಇನ್ನು ಮೊಡವೆ ಕಲೆಗಳನ್ನು ಸಹ ಇದು ಹೋಗಲಾಡಿಸುತ್ತದೆ. ಇದು ಲೋಳೆ ಸರವು ತುಂಬಾ ಸಹಕಾರಿಯಾಗಿದೆ. ಕಣ್ಣಿನ ಕೆಳಗಿನ ಕಪ್ಪು ಕಲೆಯನ್ನು ಸಹ ಇದು ನಿವಾರಿಸುತ್ತದೆ. ಇನ್ನು ತುರಿಕೆ ಉಂಟಾದ ಜಾಗದಲ್ಲಿ ಲೋಳೆ ರಸವನ್ನು ಹಚ್ಚಿದರೆ ತುರಿಕೆ ಶಮನವಾಗುತ್ತದೆ. ಇನ್ನು ಅಲೋವೆರಾವನ್ನು ಸೇವಿಸಲು ಸುಲಭವಾದ ಮಾರ್ಗವೆಂದರೆ ಅದರ ಜ್ಯೂಸ್ ಅಲೋವೆರಾ ಎಲೆಯನ್ನು ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಎಲೆಯ ಮೇಲಿನ ಹಸಿರು ಪದರವನ್ನು ತೆಗೆದುಹಾಕಿ ನಂತರ ಜೆಲ್ಲನ್ನು ತೆಗೆಯಿರಿ. ಆ ಜೆಲ್ಲನ್ನು ತೊಳೆಯಿರಿ ಮತ್ತು ಅದನ್ನು ಸೋಸಿ ಬಳಿಕ ಎಳೆನೀರು ಮತ್ತು ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಜ್ಯೂಸ್ಗನ್ನು ಹಾಕಿ ಮಾಡಿ ನಾವು ಕುಡಿಯಬಹುದು. ಅಥವಾ ಸಲಾಡ್ಗೂ ಸಹ ನಾವು ಇದನ್ನು ಬೆರೆಸ್ಬೋದು. ಇನ್ನು ನಾವು ಅಲೋವೆರಾ ಐಸ್ ಕ್ಯೂಬನ್ನು ಸಹ ಮಾಡ್ಕೋಬಹುದು. ಹೇಗೆ ಅಂದರೆ ಅಲೋವೆರಾ ಜೆಲ್ಲನ್ನು ತೆಗೆದು ಐಸ್ ಕ್ಯೂಬ್ನ ಟ್ರೈನಲ್ಲಿ ಅದನ್ನು ಸೇರಿಸಿದಾಗ ಫ್ರಿಜ್ನಲ್ಲಿ ಇಟ್ಟರೆ ಅದು ಐಸ್ ಕ್ಯೂಬ್ನ ರೀತಿ ಅಲೋವೆರಾ ಐಸ್ ಕ್ಯೂಬ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನು ಮೊಡವೆಗಳ ಮೇಲೆ ಇಟ್ಟು ಮಸಾಜ್ ಮಾಡ್ತಾ ಇದ್ರೆ ಮೊಡವೆಗಳು ಸಹ ಗುಣವಾಗುತ್ತೆ. ಸೊ ಯಾಕಿನ್ನೂ ತಡ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ಅಲೋವೆರಾವನ್ನು ಈ ರೀತಿ ಎಷ್ಟೊಂದು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಬೋದು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅಲೋವೆರಾವನ್ನು ಬಳಸ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನಿಮ್ಮ ಕೈಯಲ್ಲಿದೆ ಅಂತಲೇ ಹೇಳ್ಬೋದು. ಬೆನಿಫಿಟ್ಸನ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳಿದ್ದೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಬೆನಿಫಿಟ್ಸ್ನ ಜೊತೆ ಮತ್ತೊಂದು ಮಾಹಿತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.